ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ, ಕೊಲೆಯಾದಾಗ, ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದಾಗ, ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಾಗ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿದಾಗ, ಹೀಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಕೇಳುವ ಪದ ಸತ್ತ ವ್ಯಕ್ತಿಗಳ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಎಂದು. ಇದನ್ನು ಕನ್ನಡದಲ್ಲಿ ಮರಣೋತ್ತರ ಪರೀಕ್ಷೆ ಅಥವಾ ಶವ ಪರೀಕ್ಷೆ ಎನ್ನುತ್ತಾರೆ. ಈ ಪೋಸ್ಟ್ ಮಾರ್ಟಮ್ಗಳು ನಮ್ಮ ಭಾರತದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿರುತ್ತವೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಲ್ಲಿನ ಸರ್ಕಾರವು ಕೆಲವು ಖಾಸಗಿ ಆಸ್ಪತ್ರೆಗಳಿಗೆ ಅನುಮತಿ ನೀಡಿದೆ. ಅದು ಬಿಟ್ಟರೆ ಇಡೀ ಭಾರತದಲ್ಲಿ ಸಾಮಾನ್ಯವಾಗಿ ಪ್ರತಿ ಶವ ಪರೀಕ್ಷೆಯೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರವೇ ನಡೆಯುತ್ತದೆ. ಅಸಲು ಏಕೆ ಮರಣೋತ್ತರ ಪರೀಕ್ಷೆಯನ್ನು ಮಾಡುತ್ತಾರೆ, ಯಾರು ಮಾಡುತ್ತಾರೆ, ಹೇಗೆ ಮಾಡುತ್ತಾರೆ, ಯಾವ ಸಮಯದಲ್ಲಿ ಮಾಡುತ್ತಾರೆ ಮತ್ತು ಶವ ಪರೀಕ್ಷೆ ಮಾಡಿದ ನಂತರ ಅವರ ದೇಹದಲ್ಲಿನ ಅವಯವಗಳನ್ನು ಯಾರಿಗೆ ಕೊಡುತ್ತಾರೆ, ಅಸಲು ಈ ಪ್ರಕ್ರಿಯೆಯು ಹೇಗೆ ನಡೆಯುತ್ತದೆ, ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಈ ಪೋಸ್ಟ್ ಮಾರ್ಟಮ್ ಎಂದರೆ ಏನು ಮತ್ತು ಯಾರು ಮಾಡುತ್ತಾರೆಂದು ನೋಡೋಣ. ಇದನ್ನು ಡಾಕ್ಟರ್ ಭಾಷೆಯಲ್ಲಿ ಆಟಾಸ್ಪಿ ಎನ್ನುತ್ತಾರೆ. ಈ ಮರಣೋತ್ತರ ಪರೀಕ್ಷೆಯನ್ನು ಸತ್ತಿರುವ ವ್ಯಕ್ತಿಯ ಶರೀರಕ್ಕೆ ಏಕೆ ಮಾಡುತ್ತಾರೆಂದರೆ ಅವರು ಹೇಗೆ ಸತ್ತು ಹೋದರು, ಅಂದರೆ ಅವರ ಮರಣಕ್ಕೆ ಕಾರಣಗಳೇನು ಎಂಬುದನ್ನು ತಿಳಿಯಲು ಮಾಡುತ್ತಾರೆ. ಇದು ನಮ್ಮ ಭಾರತ ದೇಶದಲ್ಲಿ ಒಂದು ಲೀಗಲ್ ಪ್ರೊಸೀಜರ್. ಈ ಶವ ಪರೀಕ್ಷೆಯಿಂದ ಸತ್ತಿರುವ ವ್ಯಕ್ತಿಯ ಹೆಲ್ತ್ ಕಂಡೀಷನ್, ಅಂದರೆ ಅವರು ಬದುಕಿದ್ದಾಗ ಮೆಡಿಕಲ್ ಪ್ರೀವಿಯಸ್ ಕಂಡೀಷನ್, ವಂಶ ಪರಂಪರೆಯ ವ್ಯಾಧಿಗಳು, ದೀರ್ಘಕಾಲಿಕ ಕಾಯಿಲೆಗಳನ್ನು ಗುರುತಿಸಬಹುದು. ಈ ಶವ ಪರೀಕ್ಷೆಯನ್ನು ಹಿಪ್ಟೋಪೈಥಾಲಜಿಯಲ್ಲಿ ನಿಪುಣರಾಗಿರುವ ಡಾಕ್ಟರ್ಗಳು ಮಾತ್ರವೇ ಮಾಡಬೇಕು. ಈ ಡಾಕ್ಟರ್ಗಳನ್ನು ಪೈಥಾಲಜಿಸ್ಟ್ ಎಂದು ಕರೆಯುತ್ತಾರೆ. ಇವರು ಸಹ ಖಚಿತವಾಗಿ ಸರ್ಕಾರಿ ಡಾಕ್ಟರ್ಗಳು ಆಗಿರಬೇಕು. ಇನ್ನು ಶವ ಪರೀಕ್ಷೆ ಮಾಡುವಾಗ ತಪ್ಪದ ಇಬ್ಬರು ಡಾಕ್ಟರ್ಗಳು ಇರಬೇಕು. ಇವರಲ್ಲಿ ಒಬ್ಬರು ಪರೀಕ್ಷೆ ಮಾಡುತ್ತಿದ್ದರೆ ಇನ್ನೊಬ್ಬರು ಈ ಡಾಕ್ಟರ್ ಹೇಳಿದ ವರದಿ ಬರೆಯುತ್ತಿರುತ್ತಾರೆ. ಈ ಶವ ಪರೀಕ್ಷೆಯನ್ನು ಆಸ್ಪತ್ರೆಯಲ್ಲಿನ ಸಪರೇಟ್ ರೂಮ್, ಅಂದರೆ ಮಾರ್ಚರಿ ರೂಮ್ ಅಲ್ಲಿ ಮಾಡುತ್ತಾರೆ. ಆ ರೂಮ್ ನಲ್ಲಿ ಬೆಳಕು ಹೆಚ್ಚಾಗಿದ್ದು ಸಾಧಾರಣವಾಗಿ ಆಪರೇಷನ್ ಥಿಯೇಟರ್ ತರವೇ ಇರುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ಈ ಶವ ಪರೀಕ್ಷೆಯನ್ನು ಕೇವಲ ಹಗಲಿನಲ್ಲಿ ಮಾತ್ರವೇ ಮಾಡಬೇಕು. ಏಕೆಂದರೆ ಕೆಲವು ರೀತಿಯ ವ್ಯಾಧಿಗಳಿಂದ ಮನುಷ್ಯನ ಆಂತರಿಕ ಅವಯವಗಳು ಹಾಳಾಗಿದ್ದು ಅವುಗಳ ಒರಿಜಿನಲ್ ಕಲರ್ ಅನ್ನು ಕಳೆದುಕೊಂಡಿರುತ್ತವೆ. ಇಂತಹ ಪರಿಸ್ಥಿತಿಗಳಲ್ಲಿ ರಾತ್ರಿಯ ವೇಳೆಯಲ್ಲಿ ಶವ ಪರೀಕ್ಷೆ ಮಾಡುವುದರಿಂದ ರೂಮ್ನಲ್ಲಿರುವ ಲೈಟ್ ಬೆಳಕಿಗೆ ಅವಯವಗಳ ಬಣ್ಣವು ಸ್ಪಷ್ಟವಾಗಿ ತಿಳಿಯದೆ ಹೋಗಬಹುದು. ಆದ್ದರಿಂದಲೇ ಶವ ಪರೀಕ್ಷೆಯನ್ನು ಬೆಳಕು ಹೆಚ್ಚಾಗಿರುವ ಕೋಣೆಯಲ್ಲಿ ಹಗಲಿನಲ್ಲಿ ಮಾತ್ರವೇ ಮಾಡುತ್ತಾರೆ. ಆದರೆ ಕೆಲವು ಪ್ರತ್ಯೇಕ ಸಂದರ್ಭಗಳಲ್ಲಿ, ಅಂದರೆ ಸತ್ತಿರುವ ವ್ಯಕ್ತಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಇಲ್ಲದಿದ್ದರೆ, ಅವರ ಸಾವಿಗೆ ಯಾವುದೇ ರೀತಿಯ ಅನುಮಾನಗಳು ಇಲ್ಲದೇ ಇದ್ದರೆ, ಅಂತಹ ಸಂದರ್ಭಗಳಲ್ಲಿ ಅವರ ಸಂಬಂಧಿಕರ ಕೋರಿಕೆಯ ಮೇಲೆ ರಾತ್ರಿಯ ವೇಳೆ ಶವ ಪರೀಕ್ಷೆ ಮಾಡಬಹುದು. ಆದರೆ ಇದು ಬಹಳ ವಿರಳ. ಹಾಗೂ ಇಂತಹ ಸಂದರ್ಭಗಳಲ್ಲಿ ಶವ ಪರೀಕ್ಷೆ ಮಾಡುವಾಗ ವಿಡಿಯೋ ಕೂಡ ಮಾಡುತ್ತಾರೆ. ಏಕೆಂದರೆ ಪರೀಕ್ಷೆ ಮುಗಿದ ಬಳಿಕ ಯಾವುದಾದರೂ ಸಂದೇಹಗಳು ಮೂಡಿದರೆ ಈ ವಿಡಿಯೋ ತುಂಬಾ ಉಪಯೋಗವಾಗುತ್ತದೆ. ಇನ್ನು ಆಸ್ಪತ್ರೆಗೆ ಶವ ಬಂದ ನಂತರ ಆ ಶವವನ್ನು ಶವ ಪರೀಕ್ಷೆ ಕೋಣೆಗೆ ತೆಗೆದುಕೊಂಡು ಹೋದ ನಂತರ ಅಸಲು ಅಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಈಗ ತಿಳಿಯೋಣ. ಮೊದಲಿಗೆ ಶವದ ತೂಕ ಮತ್ತು ಎತ್ತರವನ್ನು ಅಳೆದು ನೋಟ್ ಮಾಡಿಕೊಳ್ಳುತ್ತಾರೆ. ನಂತರ ಆ ಶವದ ಆಂತರಿಕ ಅವಯವಗಳನ್ನು ಪರೀಕ್ಷೆ ಮಾಡಲು ಮತ್ತು ಹೊರಗಡೆ ತೆಗೆಯುವುದಕ್ಕೆ ಅನುಕೂಲವಾಗುವ ಹಾಗೆ ಎದೆ ಭಾಗದಿಂದ ಕೆಳಗಿನವರೆಗೂ ದೊಡ್ಡದಾಗಿ ಕೊಯ್ಯಲಾಗುತ್ತದೆ, ಅಂದರೆ ಗೆರೆ ಎಳೆದ ಹಾಗೆ ಕಟ್ ಮಾಡುತ್ತಾರೆ. ಆ ನಂತರ ತಲೆಯ ಹಿಂದಿನ ಭಾಗದಲ್ಲಿ ಆ ಕಿವಿಯಿಂದ ಈ ಕಿವಿಯವರೆಗೂ ಕತ್ತರಿಸುತ್ತಾರೆ. ಇದನ್ನು ಮೆದುಳಿನ ಪರೀಕ್ಷೆ ಮಾಡಲು ಮಾಡುತ್ತಾರೆ. ಇಲ್ಲಿ ನಾವು ಒಂದು ವಿಷಯವನ್ನು ತಿಳಿಯಬೇಕು. ಹೀಗೆ ಕಟ್ ಮಾಡಿದಾಗ ಅಲ್ಲಿ ವಿಪರೀತ ರಕ್ತಸ್ರಾವವಾಗುತ್ತದಲ್ಲವೇ ಎಂದುಕೊಳ್ಳಬಹುದು. ಆದರೆ ಸತ್ಯವೇನೆಂದರೆ ಶವವನ್ನು ಕತ್ತರಿಸಿದಾಗ ರಕ್ತವು ಸ್ವಲ್ಪ ಮಾತ್ರವೇ ಬರುತ್ತದೆ. ಈ ಸ್ವಲ್ಪ ರಕ್ತವು ಕೂಡ ಕೇವಲ ಗುರುತ್ವಾಕರ್ಷಣೆಯಿಂದ ಮಾತ್ರವೇ ಹೊರಗೆ ಬರುತ್ತದೆ. ಸಾಧಾರಣವಾಗಿ ಸತ್ತ ಶವಗಳಿಂದ ಹೆಚ್ಚಾಗಿ ರಕ್ತ ಬರುವುದಿಲ್ಲ. ಏಕೆಂದರೆ ನಮ್ಮ ದೇಹಕ್ಕೆ ರಕ್ತವನ್ನು ಸರಬರಾಜು ಮಾಡುವ ಅಂಗಗಳು ಸತ್ತ ನಂತರ ಕಾರ್ಯನಿರ್ವಹಿಸದೆ ನಿಂತು ಹೋಗುತ್ತದೆ. ಆದ್ದರಿಂದ ಅಧಿಕ ರಕ್ತ ಬರುವುದಿಲ್ಲ. ಇನ್ನು ಎದೆಭಾಗವನ್ನು ಕೊಯ್ದ ನಂತರ ಶರೀರದೊಳಗಿರುವ ಮುಖ್ಯವಾದ ಆಂತರಿಕ ಭಾಗಗಳನ್ನು ಹೊರಗೆ ತೆಗೆದು ಪರೀಕ್ಷೆ ಮಾಡಿ ಆನಂತರ ಅವುಗಳ ಬಣ್ಣ ಮತ್ತು ತೂಕವನ್ನು ನೋಡುತ್ತಾರೆ. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಯಾವುದಾದರೂ ಅವಯವ ಹಾಳಾಗಿದ್ದರೆ ಅವುಗಳ ಬಣ್ಣದಲ್ಲಿ ಮತ್ತು ತೂಕದಲ್ಲಿ ಬದಲಾವಣೆಗಳು ಬರುತ್ತವೆ. ಆದ್ದರಿಂದ ಅವುಗಳನ್ನು ತುಂಬಾ ಜಾಗ್ರತೆಯಿಂದ ಪರೀಕ್ಷಿಸುತ್ತಾರೆ. ಇನ್ನು ಮತ್ತೊಂದು ಆಸಕ್ತಿಕರ ವಿಷಯವೇನೆಂದರೆ ಈ ಪರೀಕ್ಷೆಗಳನ್ನು ಮಾಡುವುದಕ್ಕೂ ಮೊದಲು ಶವಗಳ ಫಿಂಗರ್ ಪ್ರಿಂಟ್ಸ್ ತೆಗೆದುಕೊಳ್ಳುತ್ತಾರೆ.
ಆದರೆ ಕೆಲವು ಶವಗಳಿಗೆ ಫಿಂಗರ್ ಪ್ರಿಂಟ್ ಸರಿಯಾಗಿ ಬೀಳುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಆ ಶವದ ಕೈಗಳಲ್ಲಿ ಚರ್ಮದ ಭಾಗವನ್ನು ಸುಲಿದು ಒಂದು ಗ್ಲೌಸ್ ಹಾಗೆ ಅದನ್ನು ಡಾಕ್ಟರ್ಗಳು ತಮ್ಮ ಕೈಗಳಿಗೆ ಧರಿಸಿ ಫಿಂಗರ್ ಪ್ರಿಂಟ್ಸ್ ತೆಗೆದುಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿಯೇ ಅತಿ ಹೆಚ್ಚು ಮಿಸ್ಟೇಕ್ಸ್ ಆಗುತ್ತವೆ ಎಂದು ಅನೇಕ ಮಂದಿ ಹೇಳುತ್ತಿರುತ್ತಾರೆ. ಈ ರೀತಿಯಾಗಿ ಶವದ ಅವಯವಗಳನ್ನು ಪೂರ್ತಿಯಾಗಿ ಪರೀಕ್ಷಿಸಿದ ನಂತರ ಅದಕ್ಕೆ ಸಂಬಂಧಿಸಿದ ವರದಿಗಳನ್ನು ಬರೆಯಲಾಗುತ್ತದೆ. ಆ ನಂತರ ಯಾವುದಾದರೂ ಅವಯವದ ಬಗ್ಗೆ ಅಥವಾ ಶರೀರದ ರಕ್ತದ ಬಗ್ಗೆಯಾಗಲಿ ಏನಾದರೂ ಡೌಟ್ ಇದ್ದರೆ ಅವುಗಳ ಶಾಂಪಲ್ಸ್ ಅನ್ನು ಲ್ಯಾಬ್ಗೆ ಕಳಿಸುತ್ತಾರೆ. ಈ ಲ್ಯಾಬ್ ರಿಪೋರ್ಟ್ ಬರಲು ಕನಿಷ್ಠ ಪಕ್ಷ 15 ದಿನಗಳು ಬೇಕಾಗುತ್ತದೆ. ಹೀಗೆ ಶವ ಪರೀಕ್ಷೆ ಪೂರ್ತಿಯಾದ ಬಳಿಕ ಅವಯವಗಳಿಂದ ಶಾಂಪಲ್ಸ್ ತೆಗೆದುಕೊಂಡ ನಂತರ ತಿರುಗಿ ಆ ಅವಯವಗಳೆಲ್ಲವನ್ನು ಅವುಗಳ ಸ್ಥಾನದಲ್ಲಿಯೇ ಇರಿಸಿ ಹೊಲಿಗೆ ಹಾಕುತ್ತಾರೆ. ನಂತರ ಯಾವುದೇ ರೀತಿಯ ಕಲೆಗಳು ಕಾಣದ ಹಾಗೆ ನೀಟಾಗಿ ಪ್ಯಾಕ್ ಮಾಡುತ್ತಾರೆ. ಹೀಗೆ ಶವ ಪರೀಕ್ಷೆ ಮುಗಿದ ಬಳಿಕ ಆ ಶವವನ್ನು ಅವರ ಸಂಬಂಧಿಕರಿಗೆ ನೀಡುತ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ, ಅಂದರೆ ಅನಾಥ ಶವಗಳನ್ನು ಮೆಡಿಕಲ್ ಸ್ಟೂಡೆಂಟ್ಗಳ ಲರ್ನಿಂಗ್ ಕ್ಲಾಸ್ಗಳಿಗೋಸ್ಕರ ಡೊನೇಟ್ ಮಾಡುತ್ತಾರೆ. ಈ ಶವಗಳಿಗೆ ಮೆಡಿಕಲ್ ವಿದ್ಯಾರ್ಥಿಗಳು ಕ್ಲಾಸಲ್ಲಿ ಮತ್ತೊಂದು ಬಾರಿ ಶವ ಪರೀಕ್ಷೆ ಮಾಡುತ್ತಾ ಕಲಿಯುತ್ತಾರೆ. ಹಾಗೆಯೇ ಆ ಶವಗಳಿಂದ ಶೇಖರಿಸಿದ ಅವಯವಗಳನ್ನು ಪ್ರಯೋಗಾಲಯಗಳಲ್ಲಿ ಕಲಿಕೆಗೋಸ್ಕರ ಬಳಸಿಕೊಳ್ಳುತ್ತಾರೆ ಮತ್ತು ಕೆಲವು ಬಾರಿ ಭದ್ರವಾಗಿರಿಸುತ್ತಾರೆ. ಇದು ಶವ ಪರೀಕ್ಷೆ ಮಾಡುವ ವಿಧಾನ. ಈಗ ಈ ಶವ ಪರೀಕ್ಷೆಗಳಲ್ಲಿನ ವಿಧಗಳ ಬಗ್ಗೆ ತಿಳಿಯೋಣ. ಶವ ಪರೀಕ್ಷೆಯಲ್ಲಿ 3 ವಿಧಗಳಿವೆ. ಅವುಗಳೆಂದರೆ, ಮೊದಲನೆಯದಾಗಿ ಮೆಡಿಕಲ್ ಲೀಗಲ್ ಅಥವಾ ಕರೋನರ್ ಅಟಾಪ್ಸಿ, ಎರಡನೆಯದು ಕ್ಲಿನಿಕಲ್ ಅಥವಾ ಪ್ಯಾಥೊಲಾಜಿಕಲ್ ಅಟಾಪ್ಸಿ, ಮೂರನೆಯದು ಅನಟಾಮಿಕಲ್ ಅಥವಾ ಅಕಾಡೆಮಿಕ್ ಅಟಾಪ್ಸಿ. ಇವುಗಳ ಬಗ್ಗೆ ಸರಳವಾಗಿ ತಿಳಿಯೋಣ. ಮೊದಲನೆಯದು ಅಂದರೆ ಮೆಡಿಕಲ್ ಲೀಗಲ್ ಅಥವಾ ಕರೋನರ್ ಅಟಾಪ್ಸಿ, ಇದು ರೆಗ್ಯುಲರ್ ಆಗಿ ಮಾಡುವ ಶವ ಪರೀಕ್ಷೆ. ಮುಖ್ಯವಾಗಿ ಇದನ್ನು ಕಾಸ್ ಆಫ್ ಡೆತ್ ತಿಳಿಯದೇ ಇರುವ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಹಾಗೆಯೇ ಕೊಲೆ, ಆತ್ಮಹತ್ಯೆ ಮತ್ತು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವವರ ಸಾವಿನ ರಹಸ್ಯವನ್ನು ತಿಳಿಯಲು ಈ ರೀತಿಯಾದ ಶವ ಪರೀಕ್ಷೆಯನ್ನು ಮಾಡುತ್ತಾರೆ. ಈ ಶವ ಪರೀಕ್ಷೆಯು ಕರೋನರ್, ಪೊಲೀಸ್ ಅಧಿಕಾರಿ ಮತ್ತು ಮೆಡಿಕಲ್ ಅಧಿಕಾರಿ ನೇತೃತ್ವದಲ್ಲಿ ನಡೆಯುತ್ತದೆ. ಎರಡನೆಯದು ಕ್ಲಿನಿಕಲ್ ಅಥವಾ ಪ್ಯಾಥೊಲಾಜಿಕಲ್ ಅಟಾಪ್ಸಿ. ಈ ರೀತಿಯಾದ ಶವ ಪರೀಕ್ಷೆ ಹೆಚ್ಚಾಗಿ ಡೊನೇಟ್ ಮಾಡಿರುವ ಬಾಡಿಗಳ ಮೇಲೆ ಮಾಡಲಾಗುತ್ತದೆ. ಯಾವುದಾದರೂ ಕ್ಲಿನಿಕಲ್ ರಿಸರ್ಚ್ಗೋಸ್ಕರ ಮತ್ತು ವಂಶಪಾರಂಪರೆಯ ಕಾಯಿಲೆಗಳನ್ನು ತಿಳಿಯುವುದಕ್ಕೋಸ್ಕರ ಈ ಶವ ಪರೀಕ್ಷೆಯನ್ನು ನಿರ್ವಹಿಸುತ್ತಾರೆ. ಮೂರನೆಯದು ಅನಟಾಮಿಕಲ್ ಅಥವಾ ಅಕಾಡೆಮಿಕ್ ಅಟಾಪ್ಸಿ. ಈ ರೀತಿಯ ಶವ ಪರೀಕ್ಷೆಯನ್ನು ಮೆಡಿಕಲ್ ಸ್ಟೂಡೆಂಟ್ಸ್ ಕ್ಲಾಸ್ಗಳಿಗೋಸ್ಕರ ಮಾಡುತ್ತಾರೆ. ಇದರ ಮೂಲಕ ಪ್ರಾಕ್ಟಿಕಲ್ ಆಗಿ ಮನುಷ್ಯರ ದೇಹ ಹೇಗೆ ನಿರ್ಮಿಸಲ್ಪಟ್ಟಿದೆ ಎಂಬುದನ್ನು ಮೆಡಿಕಲ್ ವಿದ್ಯಾರ್ಥಿಗಳು ಕಲಿಯುತ್ತಾರೆ. ಇದು ವಿದ್ಯಾರ್ಥಿಗಳ ಕಲಿಕೆಗೋಸ್ಕರ ಉಪಯೋಗವಾಗುತ್ತದೆ. ಈ ರೀತಿಯಾಗಿ 3 ರೀತಿಯ ಶವ ಪರೀಕ್ಷೆಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಮಾಡುತ್ತಾರೆ. ಇನ್ನು ಶವ ಪರೀಕ್ಷೆಯ ನಂತರ ಡಾಕ್ಟರ್ಗಳು ಅವರ ಕಣ್ಣಿನಿಂದ ನೋಡಿದವು, ಮೈಕ್ರೋಸ್ಕೋಪ್ ಅಲ್ಲಿ ಪರೀಕ್ಷಿಸಿದ ಫಲಿತಾಂಶಗಳು ಮತ್ತು ಲ್ಯಾಬಲ್ಲಿ ಪರೀಕ್ಷಿಸಿದ ಫಲಿತಾಂಶಗಳು, ಇವುಗಳೆಲ್ಲವನ್ನೂ ಸೇರಿಸಿ ಒಂದು ವರದಿಯನ್ನು ಸಿದ್ಧಪಡಿಸಿ ಸಂಬಂಧಪಟ್ಟವರಿಗೆ ನೀಡುತ್ತಾರೆ. ಈ ಪ್ರಕ್ರಿಯೆಯು ಕೆಲವು ಬಾರಿ ವೇಗವಾಗಿ ನಡೆಯುತ್ತದೆ, ಮತ್ತೆ ಕೆಲವು ಬಾರಿ ತುಂಬಾ ಸಮಯ ಹಿಡಿಯಬಹುದು. ಈ ಶವ ಪರೀಕ್ಷೆಯ ವರದಿಯನ್ನು 28 ದಿನಗಳ ಅವಧಿಯಲ್ಲಿ ಸಂಬಂಧಪಟ್ಟವರಿಗೆ ನೀಡಬೇಕು. ಈ ಶವ ಪರೀಕ್ಷೆ ಮಾಡುವ ಡಾಕ್ಟರ್ಗಳು ತುಂಬಾ ಜಾಗ್ರತೆಯಿಂದ ಸೂಕ್ಷ್ಮವಾಗಿ ಪರೀಕ್ಷಿಸಿ ರಿಪೋರ್ಟ್ ನೀಡಬೇಕು. ಏಕೆಂದರೆ ಇದರಿಂದ ಆ ಸತ್ತ ವ್ಯಕ್ತಿಯ ಸಂಪೂರ್ಣ ವಿವರಗಳು ಲಭಿಸುತ್ತವೆ. ಆಗ ಪೊಲೀಸರಿಗೆ ತುಂಬಾ ಸಹಾಯವಾಗುತ್ತದೆ. ಅನೇಕ ಕೊಲೆ ಕೇಸುಗಳು ಶವ ಪರೀಕ್ಷೆಯ ಆಧಾರದ ಮೇಲೆಯೇ ಸಾಲುವಾಗಿವೆ. ಸ್ನೇಹಿತರೆ, ಕೊನೆಯದಾಗಿ, ಮನುಷ್ಯ ಸತ್ತ ನಂತರ ಶವ ಪರೀಕ್ಷೆ ಅವಶ್ಯಕತೆ ಇದೆಯಾ ಎಂದು ಕೇಳಿದರೆ ಹೌದು ಎಂದು ಹೇಳಬಹುದು. ಏಕೆಂದರೆ ಇಂದಿನ ಈ ದಿನಗಳಲ್ಲಿ ಯಾರು ಹೇಗೆ ಸತ್ತು ಹೋಗುತ್ತಿದ್ದಾರೋ ಮತ್ತು ಯಾರನ್ನು ಯಾರು ಕೊಲ್ಲುತ್ತಿದ್ದಾರೋ ತಿಳಿಯದೆ ಹೋಗುತ್ತಿದೆ. ಇಂತಹ ನಿಗೂಢ ಪ್ರಶ್ನೆಗಳಿಗೆ ಈ ಶವ ಪರೀಕ್ಷೆಯಿಂದ ಉತ್ತರ ಸಿಗಬಹುದು. ಹಾಗೆಯೇ ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅವಯವಗಳು ಇಲ್ಲದೇ ಇರುವವರಿಗೂ ಕೂಡ ಈ ಶವ ಪರೀಕ್ಷೆಯ ಮೂಲಕ ಅವಯವಗಳನ್ನು ಶೇಖರಿಸಿ ದಾನ ಮಾಡಬಹುದು. ಇನ್ನೊಬ್ಬರ ಜೀವನದಲ್ಲಿ ಬೆಳಕು ತರಬಹುದು. ಮನುಷ್ಯರ ಜೀವವನ್ನು ಕಾಪಾಡುವ ವೈದ್ಯರು ಹೇಗೆ ದೇವರ ಸಮಾನವೋ, ಹಾಗೆಯೇ ಸತ್ತ ನಂತರವೂ ಕೂಡ ಅವಯವಗಳ ದಾನ ಮಾಡಿ ಮತ್ತೊಬ್ಬರ ಜೀವನದಲ್ಲಿ ಬೆಳಕು ತುಂಬುವ ಪ್ರತಿಯೊಬ್ಬರೂ ಕೂಡ ದೇವರ ಸಮಾನವೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.